ಇವತ್ತಿನ ವರ್ತಮಾನದಲ್ಲಿ, ಯಾಕೆಂದರೆ ನೀವು ಕತೆ ಹುಟ್ಟೋದೇ ಒಂದು ವರ್ತಮಾನದಲ್ಲಿರುತ್ತೆ, ಇಲ್ಲ ಭವಿಷ್ಯದಲ್ಲಿರುತ್ತೆ, ಇಲ್ಲ ಭೂತಕಾಲದಲ್ಲಿರುತ್ತೆ. ಎಷ್ಟೋ ದೇಶಗಳಲ್ಲಿ ಈ ನಮ್ಮ ಭಾರತ ದೇಶದ ಒಟ್ಟು ಕುಟುಂಬದ್ದು ತಂದೆ ತಾಯಿ ಮಕ್ಕಳು ಮರಿ ಇವರೆಲ್ಲ ಒಟ್ಟಾಗಿ ಬದುಕಬೇಕು ಅಂತ ಅವ್ರು ಅವಣಿಸ್ತಾ ಇದ್ದಾರೆ. ಇಲ್ಲಿ ಹಿಂಗಾಗಲ್ಲ. ಇಲ್ಲಿ ಒಂಥರ ಎಲ್ಲ ಒಂಥರ ವೆಟ್ರಿಫೈಡ್ ಲೈಫು, ನೀಟು, ಕ್ಲೀನ್, ಫಿನಿಶ್ ಇರಬೇಕು. ಮನೆ ಆಗ್ಬೋದು, ವಯಸ್ಸಾದವರಾಗ್ಬೋದು, ಮನೆ ಎಷ್ಟು ನೀಟಾಗಿರುತ್ತೋ ಅದೇ ಥರ ತಂದೆ ತಾಯಿ ಕೂಡ ಅಷ್ಟೇ ಫಿನಿಷಿಂಗ್ ಆಗಿರಬೇಕು ಅನ್ನೋದು ಅಂತ. ಹಂಗಾಗಲ್ಲ. ಈ ದೇಹ ಅನ್ನೋದು ಏನಾಗುತ್ತೆ, ಒಂದು ಹಂತ ದಾಟದ ಮೇಲೆ ಅದಕ್ಕೆ ಏನೋ ಒಂದು ಸುಸ್ತು ಬರುತ್ತೆ, ಒಂದು ಕಾಯಿಲೆ ಬರುತ್ತೆ, ಮತ್ತೆ ಬರುತ್ತೆ. ಅದನ್ನ ಯಾರು ನೋಡಬೇಕು? ಈ ತಂದೆ ತಾಯಿಗಳದ್ದು ಆರೋಪ ಇರಲ್ಲ ಮಕ್ಕಳು, ಯಾಕಂದರೆ ಅದು ಅವ್ರ ಮಕ್ಕಳು. ತೊಡೆ ಮೇಲೆ ಎತ್ಬಿಟ್ಟು ಬಂದ್ಬಿಟ್ಟು ನಾವು ಕುಂಡಿ ಹೊಲ್ದು ಬಿಡೋಕ್ಕಾಗಲ್ಲ ಮಕ್ಕಳ. ಅವರನ್ನು ತೊಳ್ಕೊಂಡು ಮಕ್ಕಳನ್ನ ಬೆಳೆಸಿರ್ತಾರೆ. ಅದೇ ಬೆಳೆದ ಮಕ್ಕಳಿಗೆ ಅದು ಹಂಗಿರಲ್ಲ. ಎಲ್ಲರೂ ಹಂಗಂತಲ್ಲ ಹೇಳ್ತಾರೆ, ಅದ್ರ ಅವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಈ ಕತೆ ಯೋಚನೆ ಮಾಡಿದ್ರೆ ನನಗೆ ಭಾಳ ಖುಷಿಯಾಯ್ತು. ನನಗೆ ಈಗ ನಿಮಗೆ ಕಾಲ ಜನ ಎಂಜಾಯ್ ಮಾಡ್ತಿರೋದು ಕಂಟೆಂಟ್ ಸಿನಿಮಾಗಳನ್ನ. ನಿಮ್ಗೆ ಗೊತ್ತಿರ್ಬೋದು ಒ ಟಿ ಟಿಲಿ ಆಗ್ಬೋದು, ಬೇರೆ ಥರದ್ದಾಗ್ಬೋದು. ನಾವು ಸುಮ್ಮನೆ ಏನಕ್ಕೆ ಕೇಳಿದಾಗ ಒ ಟಿ ಟಿಲಿ ಈ ಥರದ ಕಂಟೆಂಟ್ ಸಿನಿಮಾಗಳ ತುಂಬ ಮೆಚ್ಚುಗೆ ಪಟ್ಟಿದ್ದಾರೆ. ಇದು ಆ ಸ್ಟ್ಯಾಂಡರ್ಡ್ನ ಸಿನಿಮಾ ಅಂತ ನನಗೆ ಅನಿಸುತ್ತೆ ಅದನ್ನು. ಯಾಕಂದರೆ ಮನೆಮಕ್ಕಳೆಲ್ಲ ಮಕ್ಕಳನ್ನು ಕೂತ್ಕೊಂಡು ನೋಡ್ಬೋದು, ಅಪ್ಪ ಅಮ್ಮ ಕೂತ್ಕೊಂಡು ನೋಡ್ಬೋದು, ಇನ್ನು ಸರಿಯಾಗಿ ಬಲ್ತೋಗಿರೋ ಹುಡುಗರೂ ಬಂದು ನೋಡ್ಬೋದು. ಅವ್ರು ಬಲ್ತೋಗಿರೋ ಹುಡುಗರು ಹೌದಲ್ವಾ ಅಂತ ಅವರು ಫೀಲ್ ಮಾಡ್ಬೋದು. ಅಪ್ಪ ಅಮ್ಮಂಗಂತೂ ನಿಜವಾಗ್ಲೂ ಒಂದು ಸಣ್ಣದ ಒಂದು ದುಃಖ ಆಗೇ ಆಗುತ್ತೆ. ಆಮೇಲೆ ಅಯ್ಯೋ ನನ್ನ ಮಕ್ಕಳು ಹಿಂಗೆ ಮಾಡಿಲ್ವಲ್ಲ ಅಂತ ಕೆಲವರು ಅಂದ್ಕೋಬೋದು. ಅಯ್ಯೋ ಹಿಂಗೆ ಮಾಡಿಬಿಟ್ರಲ್ಲ ಅಂತಲೂ ಅಂದ್ಕೋಬೋದು. ಅಕ್ಕೊಂದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಸಿನಿಮಾ ನೋಡ್ತಾ ಕೂತಿರೋ ಮಕ್ಕಳು ಅವರು ಅಪ್ಪ ಅಮ್ಮಂಗೆ ಪ್ರಶ್ನೆ ಮಾಡ್ಬಾರ್ದು, ಯಾಕೆ ಅಜ್ಜಿ ತಾತಂಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೂ ಪ್ರಶ್ನೆ ಮಾಡ್ಬೋದು. ಇಷ್ಟೆಲ್ಲ ಅಂಶಗಳು ಇಟ್ಬಿಟ್ಟಿದ್ದಾರೆ ಅನಿಲು. ಹಾಗಾಗಿ ಇದು ಕ್ಲಾಸಿಗೆ ಕ್ಲಾಸು ಹೌದು, ಮಾಸಿಗೆ ಮಾಸು ಹೌದು.